ಶಿಡ್ಲಘಟ್ಟ ತಾಲೂಕು ಮಹಿಳಾ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯತಿಯವರ ಸಂಯುಕ್ತಾಶ್ರಯದಲ್ಲಿ ಇಂದು ಹೆತ್ತನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಗಿರಿಜಾಂಬಿಕೆ ಉದ್ಘಾಟಿಸಿದ್ರು. ತದನಂತರ ಮಾತನಾಡಿದಂತ ಅವರು, ಮಕ್ಕಳು ಹಾಗೂ ತಾಯಂದಿರಲ್ಲಿ ತಾಯಿಯ ಮನಸ್ಸನ್ನ ಸಂತೋಷಪಡಿಸೋದು, ಇದರ ಜೊತೆಗೆ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಮುಂದೆ ಹುಟ್ಟುವ ಮಗು ಆರೋಗ್ಯದಿಂದಿರಲು ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇದೇ ರೀತಿ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಬಾಳಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಆರತಿ ಮಾಡಿ ಅವರಿಗೆ ಶ್ರೀಮಂತ ಮಾಡೋದು, ಮುತ್ತೈದೆಯರಿಂದ ಅಂದು ಇಂದುವರೆಗೂ ಇಷ್ಟವಾದ ಆಹಾರವನ್ನ ಮಾಡಿ ಬಡಿಸುವ ಕಾರ್ಯಕ್ರಮವಾಗಿದೆ ಅಂತ ತಿಳಿಸಿದ್ರು. ಮುಳ್ಳೆ ಇಲ್ಲಪ್ಪ, ಫೋನ್ ಮಾಡಿ ತರ್ಸು, ನೀನ್ ಹೇಳ್ಬೇಕು ತಾನೆ ಮೊದ್ಲೇ. ಇರ್ಲಿ ಬಿಡ್ರಿ, ಏನ್ ಮಾಡ್ತೀಯ, ಕೂತ್ಕೊಳಲ್ಲ ಅವ್ರ ಅಮ್ಮ ಅವ್ರ ಅಲ್ಲ, ಅವ್ರ ಅಮ್ಮ ಅವ್ರ ಮತ್ತೆ ಮಕ್ಕಳು ಕೂತ್ಕೊಳಲ್ಲ ಅವ್ರ ಅಮ್ಮ. ಹೊಡಿತಾರ ಅವರು, ಹೊಡೆದ ಆಚೆ ಕಳಿಸ್ತಾನೆ ನೋಡ ಮೇಡಮ್, ಸ್ವಲ್ಪ ಈ ಕಡೆ ತಿರ್ಕೊಂಡು ಇಕ್ಕ ಮಗು ಒಳಗಡೆ ಚೆನ್ನಾಗಿ ಬೆಳಿಬೇಕು, ಅದು ಸದೃಢವಾಗಿ ಬೆಳಿಬೇಕು. ಸದೃಢವಾಗಿ ತಾಯಿ ಸದೃಢವಾಗಿದ್ರೆ ಮಗುನು ಸಹ ಸದೃಢವಾಗುತ್ತೆ. ಆ ಸದೃಢವಾದ ಮಗು ಬೆಳೆದ್ರೆ ಸದೃಢ ಸಮಾಜ ಆಗುತ್ತೆ. ಸದೃಢ ಸಮಾಜ ಆದ್ರೆ ನಮ್ಗೆ ಸದೃಢ ಹಳ್ಳಿ ಆಗುತ್ತೆ. ಸದೃಢ ಹಳ್ಳಿ ಆದ್ರೆ ಸದೃಢ ಗ್ರಾಮ ಆಗುತ್ತೆ. ಮತ್ತೆ ಗ್ರಾಮ ಆದ್ರೆ ರಾಜ್ಯ ಆಗುತ್ತೆ. ರಾಜ್ಯ ಆದ್ರೆ ದೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ಪೌಷ್ಟಿಕ ಕರ್ನಾಟಕ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಪೌಷ್ಟಿಕವಾಗಿಂದ ಇರಬೇಕು ಅಂತ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಮತ್ತು ತಾಯಂದ್ರ ಮರಣ, ಶಿಶು ಮರಣ ಮತ್ತೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ಸಹ ಸರ್ಕಾರ ಜಾರಿ ಮಾಡಿದೆ. ಅಭಿವೃದ್ಧಿ ಇಲಾಖೆ, ಪಂಚಾಯತಿ ಸದಸ್ಯರು ಮತ್ತೆ ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ಒಂದು ಶ್ರೀಮಂತ ಕಾರ್ಯಕ್ರಮ ಮತ್ತೆ ಆರೋಗ್ಯ ನೈರ್ಮಲ್ಯ ಸಮಿತಿಯಿಂದಲೂ ಸಹ ಈ ಒಂದು ಕಾರ್ಯಕ್ರಮ ಜಂಟಿಯಾಗಿ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಇಲಾಖೆಯಿಂದ ಜುಲೈ ತಿಂಗಳಿನಿಂದ ಪೋಷಣ್ ಅಭಿಯಾನ, ಪೋಷಣ್ ಮಾಸ ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮ ಮತ್ತೆ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳು, ಮಾತೃವಂದನಾ ಸೌಲಭ್ಯ, ಮಾತೃಶ್ರೀ ಸೌಲಭ್ಯ ಮತ್ತೆ ಮಾತೃಪೂರ್ಣ ಬಿಸಿಯೂಟದ ಸೌಲಭ್ಯ ಇವೆಲ್ಲವನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅವರು ನಮ್ಮ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಸಿಗ್ತವೆ ಅವೆಲ್ಲವೂ ಸಹ ತಗೊಂಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.